ವೀಕ್ಷಕರೆ, ಕಳೆದ ಬಾರಿ ಕೋವಿಡ್ ಬಗ್ಗೆ ಸಾಕಷ್ಟು ಗೊಂದಲಗಳು ನಮ್ಮೆಲ್ಲರಿಗೂ ಇತ್ತು. ಸೊ ನಮ್ಮ ಜೊತೆ ಡಾಕ್ಟರ್ ಅಂಜನಪ್ಪ ಅವರು ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇವತ್ತು ಕೂಡ ಕೆಲವೊಂದು ಡೌಟ್ಸ್ಗಳನ್ನ ಅವ್ರ ಜೊತೆ ಕ್ಲಾರಿಫೈ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ಈ ಆಕ್ಸಿಮೀಟರ್ ಬಗ್ಗೆ ತುಂಬಾನೇ ಡೌಟ್ಸ್ ಇದೆ ಸರ್. ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ, ಆಮೇಲೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ವ್ಯಾಯಾಮ ಮಾಡಬೇಕಾ ಅಥವಾ ರೆಸ್ಟ್ ತಗೊಂಡು ಮಾಡಬೇಕಾ ಅಥವಾ ಏನಾದರೂ ಈ ಥರ ಪ್ರಯಾರಿಟೀಸ್ ನೋಡೋದಾದರೆ ಒಂದು ಲೈವ್ ಡೆಮೋ ನಮ್ಮ ವೀಕ್ಷಕರಿಗೆ ತೋರಿಸೋದಾದರೆ. ಇಲ್ಲಮ್ಮ, ಇದೊಂದು ಎಕ್ವಿಪ್ಮೆಂಟ್, ಪಲ್ಸ್ ಆಕ್ಸಿಮೀಟರ್ ಅಂತೀವಿ ನಾವು. ನಾವೆಲ್ಲ ಮೊದಲು ಆಪರೇಷನ್ ಥಿಯೇಟ್ರಿಗೆ ಯೂಸ್ ಮಾಡ್ತಿದ್ದಂಥ ಇನ್ಸ್ಟ್ರೂಮೆಂಟು. ಇದು ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ತೋರಿಸುತ್ತೆ. ನೋಡಿ, ಜನಗಳಿಗೆ ಅರ್ಥ ಆಗಬೇಕು ಅಂದರೆ, ನಾವು ಉಸಿರು ತಗೊಳ್ತೀವಲ್ಲ, ಆಕ್ಸಿಜನ್ನು ಲಂಗ್ಸ್ಗೆ ಹೋಗಿ ಅಲ್ಲಿಂದ ರಕ್ತ ಕಣಗಳಿಗೆ, ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಅದಕ್ಕೆ ಇದು ಸ್ಯಾಚುರೇಷನ್ ಆಗಬೇಕು. ಒಬ್ಬ ನಾರ್ಮಲ್ ಮನುಷ್ಯನಿಗೆ ಸ್ಯಾಚುರೇಷನ್ ಎಷ್ಟಿರಬೇಕು ಅಂದರೆ 100 ಇರಬೇಕು. ಬಟ್ ಭಾಳ ಸಾರಿ 100 ಇರಲ್ಲ, 95 ಮೇಲೆ ಇರೋ. ಅದನ್ನು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಇದೊಂದು ಎಕ್ವಿಪ್ಮೆಂಟ್, ಯಾರೊಬ್ಬ ಸೈಂಟಿಸ್ಟ್ ಇದನ್ನು ಕಂಡುಹಿಡಿದಿರೋದು. ಇವತ್ತು ಪೋರ್ಟಬಲ್ ಇದೆ, ಭಾಳ ಕಂಪ್ನಿಗಳಿಂದ ಇದು ಬರ್ತವೆ. ಅದರೊಳಗೆ ಯಾವ ಸ್ಟ್ಯಾಂಡರ್ಡು ತುಂಬ ಒಳ್ಳೆಯ ಕಂಪ್ನಿ ಅವೆಲ್ಲ ಕಷ್ಟ ಗೊತ್ತಾಗೋದು. ಬಟ್ ನಿಮ್ಮ ಹತ್ರ ಒಂದು, ನನ್ನ ಹತ್ರ ಇವಾಗ ನೀವು ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀನಿ. ಒಂದು ಪಲ್ಸ್ ಆಕ್ಸಿಮೀಟ್ರ್ ನನ್ನ ಹತ್ರ ಇದೆ. ಯೂಶಲಿ ಏನಂದರೆ, ಮನುಷ್ಯ ಆರಾಮಾಗಿದ್ದಾಗ ಮಲಗಿರ್ತಾನೆ ಅಂತ ಗೊತ್ತು, ಕೂತ್ಕೊಳ್ಳಿ. ಯೂಶಲಿ ಮಿಡ್ಲ್ ಫಿಂಗರು, ಬಟ್ ಓನ್ಲಿ ಒನ್ ಥಿಂಗ್ ಅಂದರೆ ಫಿಂಗರ್ ಕ್ಲೀನಾಗಿರಬೇಕು, ಏನು ಅಂಟುಗೆಂಟು ಇರಬಾರ್ದು, ನೇಲ್ ಪಾಲಿಶ್ ಇರಬಾರ್ದು. ಅಷ್ಟು ನೋಡಿಕೊಂಡು ಮನುಷ್ಯನಿಗೆ ಆರಾಮಾಗಿ ಇದನ್ನು ಹಾಕಲಿಕ್ಕೆ ಮಾಡಿಬಿಟ್ಟು ಒಂದು ಬಟನ್ ಇರುತ್ತೆ, ಪ್ರೆಸ್ ಮಾಡಬೇಕು. ಆ ಮಾಡಿದಾಗೆ ನೋಡಿ, ಅದೊಂದು ಗ್ರಾಫ್ ಬರುತ್ತೆ, ಬಂದಾಗ ಅದು ರೀಡಿಂಗ್ ತೋರಿಸುತ್ತೆ. ಬಟ್ ಇದು ನೋಡಿಮ್ಮ, ಇದನ್ನು ಏನಂದರೆ ನೋಡಿ, ಇವಾಗ 98 ತೋರಿಸ್ತಾ ಇದೆ ನನಗೆ, 97 ಬಂತು. ಪಲ್ಸ್ ರೇಟ್ ತೋರಿಸ್ತಾ ಇದೆ 56. ಅದು ಇದು ಸ್ಯಾಚುರೇಷನ್, SpO2 ಅಂತ ಹಾಕಿದ್ದಾರೆ, ಆಕ್ಸಿಜನ್ ಸ್ಯಾಚುರೇಷನ್. ಜನಗಳಿಗೆ ಏನು ಕನ್ಫ್ಯೂಷನ್ ಆಗ್ತಿರೋದು ಅಂದರೆ, ಈ ಫಿಂಗರ್ಗೆ ಹಾಕಿರಿ, 95 ತೋರಿಸ್ತಾ ಇದೆ, ಇವಾಗ ನಾನು ತೆಗೆದು ಈ ಫಿಂಗರ್ಗೆ ಹಾಕ್ತೀನಿ, ಇದು ಮತ್ತೆ ಎಲ್ಲ ಫಿಂಗರ್ಗೂ ಬ್ಲಡ್ಡೇ ಬರೋದು. ಬಟ್ ಅದು ಒಂದೊಂದು ಸಾರಿ ರಾಂಗ್ ತೋರಿಸುತ್ತೆ. ಇದರೊಳಗೆ ನೋಡಿ, ಇದು 95 ತೋರಿಸ್ತಾ ಇದೆ. ಬಟ್ ಐಡಿಯಲಿ ಮಿಡ್ಲ್ ಫಿಂಗರು, ಬಟ್ ಯಾವ ಫಿಂಗರಿಗೆ ಬೇಕಾದ್ರೂ ಹಾಕ್ಬೋದು. ಬಟ್ ಕೆಲವರು ನೀವು ನೋಡಿರಬೇಕು ಸೋಷಿಯಲ್ ಮೀಡಿಯಾ ಒಳಗೆ, 5 ಫಿಂಗರ್ಗೆ 5 ಹಾಕ್ಬಿಟ್ಟು ಒಂದೊಂದರಲ್ಲಿ ನೋಡಿದ್ರೊಳಗೆ 91 ತೋರಿಸ್ತಾ ಇದೆ. ನಾವು ಹೇಳೋದೇನು, 95 ಮೇಲೆ ಇರಬೇಕು ಅಂತ. ಹಂಗಾಗಿ ನನಗೆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಬರೀ ರೀಡಿಂಗ್ ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಆರೋಗ್ಯವಾಗಿದ್ದೀನಿ, ಖುಷಿಯಿಂದ ಇದ್ದೀನಿ. ಸೊ ಹಂಗಾಗಿ ಇದು ಒಂದು ಮಾರ್ಕರ್ ಅಷ್ಟೇ, ನಮಗೊಂದು ಗೈಡೆನ್ಸ್ ಅಷ್ಟೇ. ಬಟ್ ಮನುಷ್ಯ ಆರಾಮಾಗಿದ್ದಾನ? ಇವಾಗ ಯಾರೋ ಮನುಷ್ಯ ಉಸಿರಾಟ ತುಂಬ ಯಾಕೋ ಕಷ್ಟಪಡ್ತಾ ಇದ್ದಾನೆ ಅಂತ ಟೈಮ್ನ ನಾವು ಹಾಕಿ ನೋಡಬೇಕೆ ಹೊರತು, ಆ್ಯಂಡ್ ಎಷ್ಟು ಸರಿ ಹಾಕ್ಬೇಕು ಅಂತ ಕೇಳ್ತಾರೆ, ಗಂಟೆ ಗಂಟೆಗೂ ಹಾಕಿ ನೋಡಬೇಕಾ? ಇಟ್ ಈಸ್ ನಾಟ್ ನೆಸೆಸರಿ. ಬೆಳಗ್ಗೆ ಒಂದ್ಸರಿ, ಇವಾಗ ಆಲ್ರೆಡಿ ಪಾಸಿಟಿವ್ ಇದ್ದಾರೆ, ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಅವ್ರಿಗೆ ನಾವು ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ವು ಅಂದರೆ, ನಿಮ್ಮ ಸ್ಯಾಚುರೇಷನ್ 92 ಒಳಗಡೆ ಬಂದರೆ. ಬಟ್ ಮನುಷ್ಯ ಆರಾಮಾಗಿದ್ದಾನೆ, ಖುಷಿಯಾಗಿದ್ದಾನೆ, ಬಟ್ ಇದು ಮಾತ್ರ 92 ತೋರಿಸ್ತಾರೆ. ಡೋಂಟ್ ವರಿ, ನಾನು ಭಾಳ ಸಾರಿ ನಾನು ಹೇಳ್ತೀನಿ. ಅದಕ್ಕೇ ಎಷ್ಟೋ ಜನ ಇದನ್ನು ಪೆನ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ತೋರಿಸುತ್ತೆ, ಏನು ಡಾಕ್ಟ್ರೆ ಮಾಡೋದು, ಇವೆಲ್ಲ ಕ್ವಶನ್ ನಂಬಿಕೆ. ನೋಡಿ, ಇದು ಪೆನ್ಗೆ ಹಾಕಿದ್ದೀನಿ, ಇದರಲ್ಲೂ ಕೂಡ ಆಕ್ಸಿಜನ್ ಇಲ್ಲ, ಏನೂ ಇಲ್ಲ, ಹಂಗೆ ನೋಡ್ತಾ ಇರಿ ಪೆನ್ಗೆ. ಇದು ಕೂಡ ತೋರಿಸುತ್ತೆ ಸ್ಯಾಚುರೇಷನು, ಈ ಪೆನ್ನೊಳಗೆ ಇಂಕಿಲ್ಲ, ಏನಿಲ್ಲ. ನೋಡಿ, ಇವಾಗ ಬರುತ್ತೆ, ನೋಡ್ತಾ ಇರಿ. ಸೊ ಈ ರೀತಿಯ ಕನ್ಫ್ಯೂಷನ್ಗಳು ಜನಗಳಿಗೆ ಭಾಳ ಅನ್ಫಾರ್ಚುನೇಟು. ಬಟ್ ಲಕ್ಕಿಲಿ ನನ್ನ ಇದು ತೋರಿಸ್ತಾ ಇಲ್ಲ, ಬರೀ ನೋಡಿ ಪೆನ್ ಇಟ್ಟಿದೆ, ಏನು ತೋರಿಸ್ತಾ ಇಲ್ಲ. ಬಟ್ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ನಾನು. ಒಂದು, ಇವಾಗ ಹಾಕಿದರೆ ನೋಡಿ, ಇಲ್ಲಿ ಜಾಗ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡಿ. ಇದು ಸೆನ್ಸಾರ್ ಇರುತ್ತೆ ಇಲ್ಲಿ, ಇದನ್ನು ಕ್ಲೀನ್ ಮಾಡ್ಕೋಬೇಕು ಒಬ್ಬರಿಂದ ಇನ್ನೊಬ್ರಿಗೆ ಯೂಸ್ ಮಾಡೋವಾಗೆ. ಆಮೇಲೆ ಇದ್ರ ರೀಡಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಒಂದ್ಸರಿ 92 ಬಂದು 97 ಹೋಗುತ್ತೆ, ಒಂದ್ಸರಿ 97 ಬಂದು 92 ಬರುತ್ತೆ. ಇಟ್ಸ್ ಓನ್ಲಿ ಎ ಗ್ಯಾಡ್ಜೆಟ್ ಅಷ್ಟಂತೂ ನಾನು ಹೇಳಬಲ್ಲೆ. ಅದರೊಳಗಾಗಿ ಇದು ವೈದ್ಯರಷ್ಟೇ ಯೂಸ್ ಮಾಡ್ತಾ ಇಲ್ಲ, ಜನಸಾಮಾನ್ಯರಿಗೆ ಇದನ್ನು ಉಪಯೋಗಿಸೋಕ್ಕೆ ಹೇಳೋದ್ರಿಂದ ದಯವಿಟ್ಟು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಡಿ. ಇದು ಒನ್ ಆಫ್ ದಿ ಗೈಡೆನ್ಸ್ ಅಷ್ಟೇ. ಸೊ ಯೂಶಲಿ ಮಿಡ್ಲ್ ಫಿಂಗರ್ ಯೂಸ್ ಮಾಡಿ, ಪಾಲಿಶ್ ಗಿಲಿಶ್ ಇರೋದು ಮಾಡಿ. ನೀವೇನೋ ಹಲಸಿನ ಹಣ್ಣು ಏನೋ ಕುಯ್ತಿರ್ತೀರಿ, ಆ ಟೈಮ್ನಾಗ ಏನೋ ಸಡನ್ ನೋಡೋಕೆ ಹೋಗೋದು ಇಲ್ಲ, ಚೆನ್ನಾಗಿ ಕೈ ತೊಳ್ಕೊಳ್ಳಿ. ರಾಂಗ್ ರೀಡಿಂಗ್ ಬಂದರೂ ಕೂಡ ಮತ್ತೊಂದ್ಸರಿ ಕೈ ತೊಳೆದು ನೋಡಿ. ಅಲ್ಲಿಗೂ ಜಾಸ್ತಿ ಇದಾಯಿತು ಅಂದರೆ 6 ನಿಮಿಷ ಓಡಾಡಿಸಿ. ಇದನ್ನು ಯಾಕಂದರೆ, ನಾವು ಯಂಗ್ಸ್ಟರ್ಸ್ನೊಳಗೆ ಒಂದು ಕಂಡೀಷನ್ ಇದೆ, ಹ್ಯಾಪಿ ಹೈಪಾಕ್ಸಿಯಾ ಅಂತೀವಿ. ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಲೆವೆಲ್ಲು, ಹೈಪೋ ಅಂದರೆ ಕಡಿಮೆ ಅಂತ ಅರ್ಥ. ಕಡಿಮೆ ಇದ್ದಾಗೆ, 88 ಇದ್ದಾಗೆ ಒಬ್ಬ ಅಡಲ್ಟ್ ಅಂದರೆ 45 ಮನುಷ್ಯನಿಗೆ ನೋಡೋಕ್ಕೆ ಚೆನ್ನಾಗೇ ಇರ್ತಾನೆ, ಬಟ್ 88 ತೋರಿಸುತ್ತೆ. ಅಂಥ ಮನುಷ್ಯನ ಒಂದು 6 ನಿಮಿಷ ಓಡಾಡಿಸಿ ಮತ್ತೆ ಹಾಕಿದರೆ ಅದು 82 ಬರುತ್ತೆ. ಇದನ್ನು, ಈ ಮನುಷ್ಯ ಆಲ್ರೆಡಿ ತೊಂದರೆಯಲ್ಲಿದ್ದಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳ್ತೀವಿ, ಹ್ಯಾಪಿ ಹೈಪಾಕ್ಸಿಯಾ. ಸೊ ನೀವು ಕೇಳಿದ್ದಕ್ಕೆ
ಒಂದು ಉತ್ತರ ದಯವಿಟ್ಟು, ಇದು ಬೇರೆ ಬೇರೆ ಕಂಪ್ನಿಗೆ ಬರ್ತವೆ, ಅದರಲ್ಲಿ ಡೂಪ್ಲಿಕೇಟ್ ಬರೋವು ಇರ್ತವೆ, ತುಂಬ ಇಂಪಾರ್ಟೆನ್ಸ್ ಇದಕ್ಕೆ ಬೇಡ, ಬಟ್ ಒಂದು ಗೈಡೆನ್ಸ್ ಅಂತ ಮನೆಯಲ್ಲಿ ಇಟ್ಕೊಳ್ಳಿ.